ವಿಜಯಪುರ ನಗರದಲ್ಲಿ ಕೊರೋನಾ ಲಾಕ್ಡೌನ್ ಉಲ್ಲಂಘಿಸಿ ಮೇ 9 14ರವರೆಗೆ ರಸ್ತೆಗಿಳಿದಿದ್ದ ಸುಮಾರು 1642 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಅನುಪಮ್ ಅಗರ್ವಾಲ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ನಗರದ ಜಲನಗರ, ಗೋಳಗುಮ್ಮಟ, ಗಾಂಧಿ ಚೌಕ್ ಸೇರಿದಂತೆ ನಗರಾದ್ಯಂತ ಲಾಕ್ಡೌನ್ ನಿಯಮ ಮೀರಿ ರಸ್ತೆಗೆ ಬೇಕಾಬಿಟ್ಟಿ ಓಡಾಟ ಮಾಡಿರುವ ಟೂ ವೀಲರ್ 1608, ಫೋರ್ ವೀಲರ್ 25 ಹಾಗೂ ಅದರ ಉಳಿದ 9 ವಾಹನಗಳನ್ನು ಪೊಲೀಸರು ಜಪ್ತಿಗೈದಿದ್ದಾರೆ. ಅಲ್ಲದೆ ಮಾಸ್ಕ್ ಹಾಕದ 1838 ಕೇಸ್ ದಾಖಲಿಸಿ ಒಟ್ಟು 234,850 ರೂಪಾಯಿ ದಂಡವನ್ನು ಹಾಕಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ಮಾಹಿತಿಯನ್ನು ನೀಡಿದ್ದಾರೆ.